ಅನುದಾನ ಕೊಡೋದ್ರಲ್ಲಿ ಕೇಂದ್ರ ಸರ್ಕಾರದಿಂದ ತಾರತಮ್ಯ ಆಗ್ತಕ್ಕಂಥ ಇಶ್ಯೂ ಅಂದರೆ, ದಕ್ಷಿಣ ಹಿಂದೂಸ್ತಾನದ ಎಲ್ಲ ರಾಜ್ಯಗಳು ಅತಿ ಹೆಚ್ಚಿನ ಆದಾಯ ಸೃಷ್ಟಿ ಮಾಡಿ ಕೇಂದ್ರ ಸರ್ಕಾರಗಳಿಗೆ ಕೊಟ್ಟು ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ಕಠಿಣ ಸ್ಥಿತಿಯಲ್ಲಿ ಇದ್ದಾವೆ. ಕೇಂದ್ರ ಸರ್ಕಾರ ಸಮಪಾಲು ಕೊಡದೆ ಹೋದರೆ ನಮಗೆ ಕಷ್ಟ ಆಗ್ತದೆ ಸರ್ಕಾರ ನಡೆಸೋದು. ಮತ್ತು ಇದರಿಂದ ಏನಾಗ್ತದೆ, ದಕ್ಷಿಣ ಹಿಂದೂಸ್ತಾನದ ಎಲ್ಲ ರಾಜ್ಯಗಳು ಕ್ರಿಯಾಶೀಲತೆಯಿಂದ ಕೆಲಸ ಮಾಡಿ ಆದಾಯ ಸೃಷ್ಟಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಸಹಾಯ ಮಾಡಿದ ಮೇಲೆ ಅಲ್ಲಿಂದ ಪುನಃ ನಮಗೆ ಸಹಾಯ ಆಗದೇ ಇದ್ದರೆ ಕಷ್ಟ ಆಗ್ತದೆ ಸರ್ಕಾರ ನಡೆಸೋದು. ಮೊದಲು ಒಂದು ಕಾಲದಲ್ಲಿ ಏನಿತ್ತು ಅಂದರೆ 2013ಕ್ಕಿಂತಲೂ ಪೂರ್ವದಲ್ಲಿ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳಿಗೆ 100%, 90%, 160%, 180% ತನಕ ಕೊಡ್ತಿದ್ರು. ಈಗ ಇದು ಬಿ ಜೆ ಪಿ ಸರ್ಕಾರ ಬಂದಮೇಲೆ ಆ ಪ್ರಮಾಣ ಎಲ್ಲಿಗೆ ತಂದಿಟ್ಟಾರಂದರೆ 60% ರಾಜ್ಯ ಸರ್ಕಾರ ಭರಿಸ್ಬೇಕು, 40% ಕೇಂದ್ರ ಸರ್ಕಾರ ಭರಿಸ್ತಕ್ಕಂಥ ಯೋಜನೆಗಳನ್ನಾಗಿ ಮಾರ್ಪಾಡು ಮಾಡಿದ್ದಾರೆ. ಇದರಿಂದ ನಮ್ಮ ಕೇಂದ್ರ ಸರ್ಕಾರದಿಂದ ಹಣ ಬರೋದ್ರ ಜೊತೆಗೆ ನಮ್ಮ ಹಣ ಕೂಡ ಅವರೇ ಯೋಜನೆಗಳ ಮೇಲೆ ನಾವು ವೆಚ್ಚ ಮಾಡ್ತಕ್ಕಂಥ ಸ್ಥಿತಿಗೆ ಬಂದಿದ್ದೀವಿ. ಇಂಥ ಅನೇಕ ಉದಾಹರಣೆಗಳಿದ್ದಾವೆ. ಇದರಿಂದ ನಮ್ಮ ಪಾಲೇನು ಬರಬೇಕಾಗಿತ್ತು 15th Finance Commission ಆದೇಶ ಪ್ರಕಾರ ಅದು ಕೂಡ ಬರ್ತಾ ಇಲ್ಲ. ಈಗಾಗಲೇ 62,000 crore ಕೊಟ್ಟಾಗಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಬಾರಿ ಪದೇ ಪದೇ ಹೇಳಿದ್ದಾರೆ. ಆದರೂ ಕೂಡ ಅದು ಎಲ್ಲಿದೆ ಎಲ್ಲಿದೆ ಅಂತ ಕೇಳ್ತಾರೆ. ಅವ್ರಿಗೆ ಮನವರಿಕೆ ಮಾಡಿಕೊಂಡು ಇದನ್ನು ಕೊಡದೆ ಹೋದರೆ ರಾಜ್ಯ ಸರ್ಕಾರಕ್ಕೂ ಬಹಳ ಕಷ್ಟ ಆಗ್ತದೆ. ನಾಳೆ ಈಗ ಜೋಶಿ ಸೇರಿದಂತೆ ಅನೇಕ ಬಿ ಜೆ ಪಿ ನಾಯಕರು ಹೇಳ್ತಾರೆ ಅಂದರೆ ಯು ಪಿ ಎ ಸರ್ಕಾರದಾಗ ಎಷ್ಟು ಕೊಟ್ಟರು ರಾಜ್ಯಕ್ಕೆ, ನಾವು ಎಷ್ಟು ಕೊಟ್ಟಿದ್ದೇವೆ, ನಾವು ಅಂಕೆ ಸಂಖ್ಯೆ ಕೊಡ್ತೇವೆ. ಹಿಂದೆ ಕೊಟ್ಟರೆ ಭಾಳ ಒಳ್ಳೇದಲ್ವಾ? ಆದರೆ ಕಡಿಮೆ ಬಂದಿರೋದಂತರೂ ಖರೆ, ಆದರೆ ನೀವು ಹೆಚ್ಚು ಕೊಟ್ಟಿದ್ರೆ ಕೊಡಿ, ಅದ್ರಾಗೇನು ತಪ್ಪಿದೆ? ಜಾಸ್ತಿ ಕೊಟ್ಟಿದ್ರೆ ಅದು ಭ್ರಷ್ಟಾಚಾರಕ್ಕೆ ನೀವು ಚುನಾವಣೆ ನಿಮಿತ್ತ ಭ್ರಷ್ಟಾಚಾರದ ವಿಷಯವನ್ನು ಹೈಲೈಟ್ ಮಾಡ್ತಿದ್ರೆ ಇದು ರಾಜಕೀಯ ಮಾಡ್ದಂಗೆ ಆಗ್ತದೆ, ವಿನಃ ನ್ಯಾಯ ಕೊಟ್ಟಂಗೆ ಆಗೋದಿಲ್ಲ. ನಾವು ಕೇಳ್ತಾ ಇರೋದು ನ್ಯಾಯಯುತವಾಗಿ 15th Finance Commission ಏನು ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ. ಬರ ಸೇರಿದಂತೆ ಇದಕ್ಕೆ ಅನುದಾನ ಇದು ಪರಿಹಾರ ನೋಡೋದು, ಈಗೇನು ಬರೋದ್ ಪರಿಹಾರ ಇಲ್ಲಿವರೆಗೆ ಅಂತೂ ಕೊಟ್ಟಿಲ್ಲ, ಇನ್ಮೇಲೇನು ಕೊಡ್ತಾರಂತೇಳಿ ಬೊಮ್ಮಾಯಿಯವರೇ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ಟಿವಿನಲ್ಲಿ ಒಂದು ಬರ್ತಾ ಇತ್ತು. ಅವ್ರು ಇಲ್ಲಿವರೆಗೆ ಮಾತ್ರ ಕೊಟ್ಟಿಲ್ಲ, ಇನ್ಮೇಲೆ ಕೊಡ್ತೀನಿ ಅಂತಾರೆ, ಅದನ್ನು ನೋಡೋಣ. ಅದನ್ನು ಡಿ ಕೆ ಶಿವರಿ ಸರ್ ಲಾಸ್ಟ್ ಅವ್ರು ಪ್ರತ್ಯೇಕ ರಾಷ್ಟ್ರ ಆಗಲಿಲ್ಲ ಇಲ್ಲ, ಆ ವಿಚಾರದಲ್ಲಿ ಪ್ರತ್ಯೇಕ ರಾಷ್ಟ್ರ ಆಗೋದಕ್ಕೆ ನಾನಂತೂ ಒಪ್ಪೋದಿಲ್ಲ. ಆದರೆ ಈ ರಾಜ್ಯಗಳಿಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಪ್ರಧಾನಮಂತ್ರಿಗಳು ಕಳೆದು ಈಗ ನಿನ್ನೆ ಕೇರಳದವ್ರು ಹೋಗಿ ಪ್ರೊಟೆಸ್ಟ್ ಮಾಡಿಬಂದರು, ಈಗ ನಾವು ಹೋಗ್ತಾ ಇದ್ದೀವಿ ಕರ್ನಾಟಕದವರು, ನಾಳೆ ಮಹಾರಾಷ್ಟ್ರದವರು ಮಾಡ್ಬೋದು, ನಾಳೆ ತಮಿಳ್ನಾಡುದವರು ಮಾಡ್ಬೋದು, ಆಂಧ್ರದವರು ಮಾಡ್ಬೋದು. ಅದನ್ನು ಪ್ರಧಾನಮಂತ್ರಿಗಳು ಕರೆದು ಏನು ಅನ್ಯಾಯ ಆಗಿದೆ ಅಂತ ಕೇಳಿದರೆ ಎಷ್ಟೋ ಸಹಾಯ ಆಗ್ತದೆ, ಅದನ್ನು ಮಾಡ್ತಾ ಇಲ್ಲ. ಜೊತೆಗೆ ಇವತ್ತು ನಿಮ್ಗೆ ಇದೂ ಗೊತ್ತಿದೆ, ನೀರಾವರಿ ವಿಚಾರದಲ್ಲಿ ಈಗ ಕೃಷ್ಣದ್ದೇ ನಮ್ಮದೇ ತಗೊಳ್ಳಿ, ಒಂದು ಗೆಜೆಟ್ ನೋಟಿಫಿಕೇಷನ್ ಆಗ್ತಾ ಇಲ್ಲ ಕೋರ್ಟಿಗೆ, ಅವ್ರು ಕೇಂದ್ರ ಸರ್ಕಾರ ಮನವರಿಕೆ ಮಾಡಿಕೊಡ್ಬೋದಲ್ಲ, ಇದ್ರಂಗೆ ನಮ್ಗೆ ಎಷ್ಟು ನೀರು ಪಾಲು ಬರ್ತದೆ, ಆಂಧ್ರಕ್ಕೆ ಎಷ್ಟು ಬರ್ತದೆ ಅಷ್ಟು ಕೊಟ್ಬಿಟ್ರೆ ಮುಗಿದೆ ಹೋಗುತ್ತೆ. ಮತ್ತು ನದಿ ನೀರು ಸಮುದ್ರಕ್ಕೆ ಹೋಗ್ತಕ್ಕಂಥ ಒಂದು ದುರ್ದೈವದ ಸಂಗತಿ ಕಳೆದ 15-20 ವರ್ಷದಿಂದ ನೋಡ್ತಾ ಕುಂತಿದ್ದೀವಿ ಅಂದರೆ ನಮ್ಮಂಥ ದುರ್ದೈವಗಳು ಯಾರಿಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.